I work by my book. Who are the lowest rung of the stupa? It's a woman. If the foundation of a building begins to collapse, it is first the lowest stupa. Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ಜೈಬಿ, ನಾನು ಅರುಣ್. ಅಂಬೇಡ್ಕರ್ ಓದಿಗೆ ಸ್ವಾಗತ. ಮೇ 1ರ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಭಾರತದ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ನಾವು ನೆನೆಯಲೇಬೇಕು. ಕಾರ್ಮಿಕ ಕಲ್ಯಾಣಗಳ ಶಿಲ್ಪಿ ಅಂತ ನಾವು ಅಂಬೇಡ್ಕರ್ ಅವರನ್ನು ಕರೆಯಬಹುದು. ಹಾಗಾಗಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಅವರ ಕೆಲವು ಕೆಲಸಗಳನ್ನು ನೆನಪಿಸಿಕೊಳ್ತಾ ಅವರ ಬರಹದ ಒಂದು ಪುಟ್ಟ ಭಾಗವನ್ನ ನಾನು ಇಂದು ಓದಲಿದ್ದೇನೆ. ಬಹಳ ಮುಖ್ಯವಾಗಿ ನಾವು ಕೆಲವು ಅಂಶಗಳನ್ನ ಗಮನಿಸಬಹುದು. ಉದಾಹರಣೆಗೆ 1937ರಲ್ಲಿ ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಒಂದು ಕಾರ್ಮಿಕ ಇಲಾಖೆ ಸ್ಥಾಪನೆಯಾಗುತ್ತೆ. ಆ ಕಾರ್ಮಿಕ ಇಲಾಖೆ ಸ್ಥಾಪನೆ ಆದರೂ ಕೂಡ ಕಾರ್ಮಿಕರ ಪರವಾಗಿ ಬಹಳ ದೊಡ್ಡ ಕೆಲಸಗಳನ್ನೇನು ಮಾಡಿರಲ್ಲ. 1942ರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾರ್ಮಿಕ ಸಚಿವರಾದ ನಂತರ ಆ ಕಾರ್ಮಿಕ ಇಲಾಖೆಗೆ ಒಂದು ಬಗೆಯ ಹೊಸ ಅಸ್ತಿತ್ವವನ್ನು ತಂದುಕೊಡ್ತಾರೆ. ಅದರ ಮೂಲಕ ಅನೇಕ ಕಾರ್ಮಿಕ ಪರವಾದ ಕಾರ್ಮಿಕರ ಪರವಾದ ಧೋರಣೆಗಳನ್ನು ಆ ಕಾರ್ಮಿಕ ಇಲಾಖೆಯ ಮೂಲಕ ಜಾರಿಗೊಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. 1936ರಲ್ಲಿ ಕಾರ್ಮಿಕರ ಹಕ್ಕುಗಳ ಹೋರಾಟವನ್ನು ಪ್ರಧಾನವಾಗಿರಿಸಿಕೊಂಡು ಸ್ವತಂತ್ರ ಲೇಬರ್ ಪಾರ್ಟಿಯನ್ನು, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಅವರು ಸ್ಥಾಪನೆ ಮಾಡ್ತಾರೆ. ಆಗ ಕಮ್ಯುನಿಸ್ಟರು ಇದು ದುಡಿಯುವ ವರ್ಗಗಳನ್ನ ಹಿಬ್ಬಾಗ ಮಾಡುತ್ತೆ ಅಂತ ಟೀಕೆ ಮಾಡಿದರೂ ಕೂಡ ದುಡಿಯುವ ವರ್ಗದ ಮೇಲಿನ ಅಸಮಾನತೆಯ ಕಂದಕದ ವಿರುದ್ಧ ಹೋರಾಟ ಮಾಡೋದೇ ಈ ಲೇಬರ್ ಪಾರ್ಟಿ ಬಹಳ ಮುಖ್ಯ ಧ್ಯೇಯ ಅಂತ ಅಂಬೇಡ್ಕರ್ ಅವ್ರನ್ನ ಸಮರ್ಥನೆ ಮಾಡ್ಕೋತಾರೆ. ಇದು ಎಷ್ಟರ ಮಟ್ಟಿಗೆ ಜನಪ್ರಿಯ ಆಗುತ್ತೆ ಅಂತಂದ್ರೆ 1937ರಲ್ಲಿ ನಡೆದ ಪ್ರಾಂತೀಯ ಚುನಾವಣೆಯಲ್ಲಿ ಐಎಲ್ಪಿಗೆ ಅಮೋಘ ಬೆಂಬಲ ದೊರೆಯುತ್ತೆ. ಸ್ಪರ್ಧಿಸಿದ್ದ 17 ಕ್ಷೇತ್ರಗಳಲ್ಲಿ 14ರಲ್ಲಿ ಜಯ ಸಾಧಿಸುತ್ತೆ. ಇದು ಆ ಹೊತ್ತು ಲೇಬರ್ ಪಾರ್ಟಿಯ ಒಂದು ಮಹತ್ವವನ್ನ ಸಾರುತ್ತೆ. 1942ರಿಂದ 1946ರವರೆಗೆ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾರ್ಮಿಕ ಸಚಿವರಾಗಿದ್ದಾಗ ಅನೇಕ ಕಾರ್ಮಿಕ ಹಕ್ಕುಗಳನ್ನು ಅವರು ಜಾರಿಗೆ ತರ್ತಾರೆ. ಈ ಹಿಂದೆ ದುಡಿಯುವ ಕಾರ್ಮಿಕರ ಟೈಮ್ ಅಂತ ಏನ್ ಕರಿತೀವಿ ಅದು 12 ಗಂಟೆ ಕಾಲ ಅವರು ಕಾರ್ಖಾನೆಗಳಲ್ಲಿ ದುಡಿಯಬೇಕಾಗಿತ್ತು. ಆ ಕಾಲಾವಧಿಯನ್ನು 8 ಗಂಟೆಗಳಿಗೆ, ಗರಿಷ್ಠ 8 ಗಂಟೆಗಳಿಗೆ ನಿಗದಿಪಡಿಸಿ 8 ಗಂಟೆಗಳ ಕೆಲಸವನ್ನು ಒಂದು ಪಾಳಿ ಅಂತ ಅಂಬೇಡ್ಕರ್ ಅವರು ಅದನ್ನ ಕಾಯ್ದೆಯಾಗಿ ತರ್ತಾರೆ. ಉಳಿದಂತೆ 1926ರಲ್ಲಿ ಇಂಡಿಯನ್ ಟ್ರೇಡ್ ಯೂನಿಯನ್ ಆಕ್ಟ್ ಜಾರಿಗೆ ಬಂದಿದ್ರು ಕೂಡ ಅದರ ಅನ್ವಯ ಟ್ರೇಡ್ ಯೂನಿಯನ್ ನೋಂದಣಿಯನ್ನು ಮಾತ್ರ ಮಾಡಬಹುದಾಗಿತ್ತು. ಆದರೆ 1943ರ ನವೆಂಬರ್ 8ರಂದು ಬಾಬಾ ಸಾಹೇಬರು ಟ್ರೇಡ್ ಯೂನಿಯನ್ ಅನ್ನು ಕಡ್ಡಾಯವಾಗಿ ಗುರುತಿಸಲು ಇಂಡಿಯನ್ ಟ್ರೇಡ್ ಯೂನಿಯನ್ ತಿದ್ದುಪಡಿ ಮಸೂದೆಯನ್ನ ಅವರು ಜಾರಿಗೆ ತರ್ತಾರೆ. ಇನ್ನ ಕೈಗಾರಿಕಾ ಅಂಕಿ ಅಂಶ ಕಾಯ್ದೆ, ಇಂಡಸ್ಟ್ರಿಯಲ್ ಸ್ಟಾಟಿಸ್ಟಿಕ್ ಆಕ್ಟ್ ಮೂಲಕ ಉದ್ಯೋಗ ವಿನಿಮಯ ಸಂಸ್ಥೆಗಳ ಸ್ಥಾಪನೆ ಮತ್ತು ಅಂಕಿ ಅಂಶಗಳ ಸಂಗ್ರಹ, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂಡ್ ಕಲೆಕ್ಷನ್ ಆಫ್ ಸ್ಟಾಟಿಸ್ಟಿಕ್ಸ್ ಕಾರ್ಯವನ್ನ ಇವರು ಜಾರಿಗೆ ತರ್ತಾರೆ. ಈ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಉದ್ಯೋಗ ವಿನಿಮಯ ಕೇಂದ್ರವನ್ನು ಸ್ಥಾಪಿಸಲು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತಾರೆ. ಇನ್ನು ಪೂರ್ವ ಏಷ್ಯಾದಲ್ಲಿ
ಏಷ್ಯಾದ ದೇಶಗಳಲ್ಲಿ ಮೊದಲ ಬಾರಿಗೆ ವಿಮೆ ಕಾಯ್ದೆಯನ್ನ ಜಾರಿಗೆ ತಂದ ಕೀರ್ತಿ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ. ಕೈಗಾರಿಕಾ ರಂಗದಲ್ಲಿ ಕಾರ್ಮಿಕರ ವಿಮಾ ಯೋಜನೆಯ ವರದಿಯನ್ನು ಸಿದ್ಧಪಡಿಸಿದ ನಂತರ 1948 ಕಾರ್ಮಿಕ ಉದ್ಯೋಗ ವಿಮೆ ಕಾಯ್ದೆಯನ್ನು ಕೂಡ ಅನುಷ್ಠಾನಕ್ಕೆ ತರ್ತಾರೆ. 1928 ನಡೆದ ಜಿನೆವಾ ಅಂತಾರಾಷ್ಟ್ರೀಯ ಕಾರ್ಮಿಕ ಸಮಾವೇಶದಲ್ಲಿ ಕೂಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿ ಮಾಡಬೇಕು ಅಂತ ಒಂದು ಆ ಸಮಾವೇಶದ ಒಂದು ಧ್ಯೇಯವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಆದರೆ ಅದು ಬೇರೆ ಎಲ್ಲೂ ಅನುಷ್ಠಾನಗೊಂಡಿರಲಿಲ್ಲ. ಆದರೆ 1946 ಏಪ್ರಿಲ್ನಲ್ಲಿ ಸರ್ಕಾರದ ಮೇಲೆ ಒತ್ತಡ ತಂದು ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿ ಕಾಯ್ದೆಯನ್ನ ಅಂಬೇಡ್ಕರ್ ಅವರು ಜಾರಿಗೆ ತರ್ತಾರೆ. ಇನ್ನ ಕೆಲಸಗಾರರಿಗೆ ತಮ್ಮ ಕೆಲಸದಲ್ಲಿ ನೈಪುಣ್ಯತೆ ಹೊಂದಲು ತಾಂತ್ರಿಕ ತರಬೇತಿ ಯೋಜನೆ, ಕಾರ್ಮಿಕರಿಗೆ ವೇತನದೊಂದಿಗೆ ರಜಾದಿನಗಳು, ಆರೋಗ್ಯ ವಿಮೆ, ನೌಕರರ ವೇತನದ ಪರಿಷ್ಕರಣೆ, ಕಾರ್ಮಿಕರು ರೈತರ ಮುಷ್ಕರ ಕೈಗೊಳ್ಳೋದಿಕ್ಕೆ ಕಾನೂನಿನಲ್ಲಿ ಅವಕಾಶ, ತುಟ್ಟಿ ಭತ್ತೆ, ಭವಿಷ್ಯ ನಿಧಿ, ಇವೆಲ್ಲವನ್ನು ಬಾಬಾ ಸಾಹೇಬರು ವೈಸ್ರಾಯ್ ಅವರ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಕಾರ್ಮಿಕ ಸಚಿವರಾಗಿದ್ದಾಗ ಜಾರಿಗೆ ತಂದಂತಹ ಕಾರ್ಮಿಕ ಕಾಯ್ದೆಗಳು. 1945 ಮೈಕಾ ಮೈನ್ಸ್ ಲೇಬರ್ ವೆಲ್ಫೇರ್ ಫಂಡ್ ಅನ್ನು ಅವರು ಜಾರಿಗೆ ತರ್ತಾರೆ. ಇದು ಅವರ ವಸತಿ, ನೀರು ಸರಬರಾಜು, ಶಿಕ್ಷಣ, ಮನರಂಜನೆ, ಕಾರ್ಮಿಕರ ಜೀವನೋಪಾಯದ ಸುಧಾರಣೆ, ಪೌಷ್ಟಿಕಾಂಶ, ಸಾಮಾಜಿಕ ಪರಿಸ್ಥಿತಿಗಳ ಸುಧಾರಣೆ, ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯದ ಸುಧಾರಣೆ, ರೋಗಗಳ ತಡೆಗಟ್ಟುವಿಕೆ, ಈ ಎಲ್ಲವಕ್ಕೂ ಅದು ಅವಕಾಶವನ್ನ ಮಾಡಿಕೊಡುತ್ತೆ. ಹೀಗೆ ನಾವು ನೋಡ್ತಾ ಹೋದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1927 ಮಹಿಳಾ ಘನತೆಯನ್ನು ಗುರುತಿಸಲು ಮತ್ತು ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಲಾಭದ ಮಸೂದೆಯನ್ನ ಅವರು ಪರಿಚಯಿಸ್ತಾರೆ. ಮೆಟರ್ನಿಟಿ ಬೆನಿಫಿಟ್ ಬಿಲ್ ಅನ್ನ ಅವರು ಪರಿಚಯಿಸ್ತಾರೆ. ಇನ್ನ ಮಹಿಳಾ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಮಹಿಳಾ ಕಾರ್ಮಿಕರ ಕಲ್ಯಾಣ ನಿಧಿ, ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕರ ರಕ್ಷಣಾ ಕಾಯ್ದೆಯನ್ನ ಅವರು ಜಾರಿಗೆ ತರ್ತಾರೆ. ಹೀಗೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಕಾಯ್ದೆಗಳನ್ನ ಮತ್ತು ಹೋರಾಟಗಳನ್ನ ಮತ್ತು ಅವರ ಸುಧಾರಣೆ ಅಂದ್ರೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಮಹತ್ವದ ಸುಧಾರಣೆಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತರ್ತಾರೆ ಅನ್ನೋದು ಬಹಳ ಮುಖ್ಯವಾದ ಅಂಶ. ಈ ಮಧ್ಯೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಅವರ ಬರಹಗಳು ತುಂಬಾ ಇದಾವೆ. ಅಂದ್ರೆ ಬಹಳ ಕಡೆ ಅವರು ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಮತ್ತೆ ಮಾತಾಡ್ತಾರೆ. ನಮ್ಮ ಅಂಬೇಡ್ಕರ್ ಓದು ಸರಣಿಯಲ್ಲೂ ಕೂಡ ಹಲವು ಸರಣಿಗಳಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಬರಹಗಳಿಗಾಗಲೇ ಓದಲಾಗಿದೆ. ಹಾಗಾಗಿ ನಾನು ಇಲ್ಲಿ ಒಂದು ಪುಟ್ಟ ಬರಹವನ್ನ ಈ ದಿನದ ನೆನಪಿಗಾಗಿ ಓದ್ತೀನಿ. ಈ ಬರಹದ ಶೀರ್ಷಿಕೆ ಬಹಿಷ್ಕೃತ ವರ್ಗದ ಕಾರ್ಮಿಕರ ದುಸ್ಥಿತಿ. ಬಹಿಷ್ಕೃತ ವರ್ಗದ ಸಾವಿರಾರು ಜನರು ಗಿರಣಿಗಳಲ್ಲಿ ಕೆಲಸದಲ್ಲಿದ್ದಾರೆ. ನೂಲುವ ಖಾತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪುರುಷರಿದ್ದಾರೆ. ನೇಗಿ ವಿಭಾಗದಲ್ಲಿ ಅಸ್ಪೃಶ್ಯತೆ ಕಾರಣ ಅವರಿಗೆ ಪ್ರವೇಶವಿಲ್ಲ. ನೂಲುವ ವಿಭಾಗದಲ್ಲಿ ವೇತನ ಬಹಳ ಕಡಿಮೆ, ನೇಗಿ ವಿಭಾಗದಲ್ಲಿ ಅದರ ದುಪ್ಪಟ್ಟು. 4 ವೇತನ ಸಿಗುವುದು ಎಲ್ಲರಿಗೂ ತಿಳಿದೇ ಇದೆ. ಬಹಿಷ್ಕೃತ ವರ್ಗದ ಗಿರಣಿ ಕಾರ್ಮಿಕರಿಗೆ ಸರಾಸರಿ ಲೆಕ್ಕದಲ್ಲಿ ತಿಂಗಳಿಗೆ 20 ಹೆಚ್ಚು ಸಿಗುವುದಿಲ್ಲ. ಆದರೆ ಈ ವೇತನದಿಂದ ಉಳಿತಾಯ ಮಾಡುವುದು ಅವಶ್ಯವೇ ಸರಿ. ನೂಲುವ ವಿಭಾಗದ ಕಾರ್ಮಿಕರಿಗೆ ಧಾನ್ಯದ ಅಂಗಡಿಗಳಲ್ಲಿ ಕೈಗಡವೂ ಸಿಗುವುದಿಲ್ಲ. ಅಂದರೆ ಮುಷ್ಕರದಿಂದ ಸುರಕ್ಷಿತವಾಗಿ ಹೊರಬರುವ ದಾರಿಯೇ ಅವನಲ್ಲಿಲ್ಲ. ಈ ವರ್ಗದ ಜನರಿಗೆ ಸಾಲ ಬೇಕಾದಲ್ಲಿ ಪಟಾಣರ ಹೊರತು ಬೇರಾರ ಬಳಿಯೂ ಅದು ಸಿಗುವಂತಿಲ್ಲ. ಪಟಾಣರಿಂದ ಪಡೆದ ಸಾಲವೆಂದರೆ ತಿಂಗಳು ತಿಂಗಳು ರೂಪಾಯಿ ಮೇಲೆ 4 ಬಡ್ಡಿ. ಗಿರಣಿಯಲ್ಲಿ ಕೆಲಸಕ್ಕೆ ಹೋಗುವ ಎಷ್ಟೋ ಮಹಿಳೆಯರು ಮುಷ್ಕರ ಕಾಲದ ಉಪವಾಸದಿಂದ ತಪ್ಪಿಸಿಕೊಳ್ಳಲು ಪಟಾಣರಿಂದ ಸಾಲ ಪಡೆಯಲೇಬೇಕಾಗ್ತದೆ. ಮತ್ತು ಮುಂದಕ್ಕೆ ಇದರ ಪರಿಣಾಮವಂತೂ ಭಯಂಕರ. ಇದು ಯೂನಿಯನ್ ನಾಯಕರಿಗೆ ಮತ್ತು ನೇಯ್ಗೆ ವಿಭಾಗದಲ್ಲಿ ಭಾರಿ ವೇತನ ಪಡೆಯುವ ಇತರ ಹಿಂದೂಗಳಿಗೆ ಅರಿವಿಲ್ಲ, ಅಥವಾ ಅರಿವಿದ್ದರೂ ಅವರಿಗದರ ಪರಿವೇ ಇಲ್ಲ. ಯೂನಿಯನ್ನಿಂದ ಕಾರ್ಮಿಕರಿಗೆ 2 ಹೆಚ್ಚು ಸಿಗಬೇಕಿತ್ತು, ಅವರ ಸ್ಥಿತಿ ಸುಧಾರಿಸಬೇಕಿತ್ತು. ಆದರೆ ಕಮ್ಯುನಿಸ್ಟರ ಕೆಂಪು ಬಾವುಟದವರೆಂದು
ತಿಡಿಯಲ್ಪಡುವ ಯೂನಿಯನ್ನ ಐದನೆಯ ಮುಷ್ಕರ ನಡೆದಿರುವ ಕಾರಣ ಗಿರಣಿ ಕಾರ್ಮಿಕರಿಗೆ 2 ಪೈಸೆ ಹೆಚ್ಚು ಸಿಗುವ ಬದಲಿಗೆ ಅವರ ಸಂಪತ್ತಿನ ಸ್ಥಿತಿ ಅಧೋಗತಿಯಾಗುತ್ತಿದೆ. ಮುಷ್ಕರ ಯಾವಾಗ ಮತ್ತು ಯಾಕಾಗಿ ಮಾಡಬೇಕೆಂಬ ಬಗ್ಗೆ ಸಾಕಷ್ಟು ವಿಚಾರ ನಡೆದಿಲ್ಲದಿರುವುದು ಇತರ ವರ್ಗದ ಕಾರ್ಮಿಕರಿಗೆ ತಿಳಿದಿಲ್ಲವೆಂದು ಬಹಿಷ್ಕೃತ ವರ್ಗದ ಕಾರ್ಮಿಕರು ಅವರಂತೆ ಕುಣಿದರಾಗುತ್ತದೆಯೇ? ಬಹಿಷ್ಕೃತ ವರ್ಗದ ಕಾರ್ಮಿಕರಲ್ಲಿ ಹಲವರು ತಮ್ಮ ಈ ಸ್ಥಿತಿಯನ್ನು ನಿವೇದಿಸಿಕೊಂಡಿದ್ದರಿಂದ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಪ್ರಶ್ನೆಯನ್ನು ಕೈಗೆತ್ತಿಕೊಂಡರು. ಬಹಿಷ್ಕೃತ ವರ್ಗದ ಕಾರ್ಮಿಕರ ಪರವಾಗಿ ಚಳವಳಿಯ ಮೂಲಕ ಅವರ ಸಂರಕ್ಷಣೆ ಮಾಡುವಲ್ಲಿ ಭಾಗಿಯಾಗುತ್ತಾರೆ. ನಮಸ್ಕಾರ.